ನೋಡೋಣ. ಸರ್ಕಾರ ಬಂದು 2 ತಿಂಗಳಾಗಿದೆ, ಕಾಲ ಒಂದೂವರೆ ತಿಂಗಳಿಗೆ ಕಳೆದಾಯಿತು. ನಮ್ಮ ನಾಯಕರಂತ ಯಡಿಯೂರಪ್ಪನವರು ನಾಳೆ 4ನೇ ತಾರೀಕಿಗೆ ಅವ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಧರಣಿಯನ್ನು ಮಾಡ್ತಾರೆ. ನಮ್ದು ಈ ಸಂದರ್ಭ ವಿನಂತಿ ಇಷ್ಟೇ, ಈಗ ಬೆಳಗ್ಗೆ ಪಾಪ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆ ಕಾಲೇಜಿಗೆ ಹೋಗ್ತಾರೆ, ಫ್ರೀ ಪಾಸ್ ಅಂತ ಮಾಡಿದ್ದೀರಿ. ಎಷ್ಟು ಕಡೆ ಸಿಗ್ತಾ ಇದೆ? ನಮ್ಮ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿ ಇಡೀ ಬೆಳಗಿನ ಸಂಜೆವರೆಗೂ 2 ಕೆಂಪು KSRTC ಬಸ್ಗಳು ಸಿಗ್ಬೋದೇ ಹೊರತು ಎಲ್ಲ ಪ್ರೈವೇಟ್ ಬಸ್ಸಸ್ಸೇ. ಅಂದರೆ ಪ್ರೈವೇಟ್ ಬಸ್ಸಸ್ಸಲ್ಲಿ ಅವಕಾಶಗಳಿಲ್ಲ. ಕಾಂಗ್ರೆಸ್ಗೆ ವೋಟ್ ಕೊಟ್ಟಂಥವ್ರು ಪ್ರೈವೇಟ್ ಬಸ್ಸಲ್ಲಿ ಓಡಾಡೋಂಥವ್ರು ಕೊಡ್ತಾರೆ, ಕೆಂಪು ಬಸ್ಸಲ್ಲಿ ಓಡಾಡೋಂಥವ್ರು ಕೊಡ್ತಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಈಗ ನೀವು ಬಸ್ ಗೀಸೆಲ್ಲ ಕೊಂಡ್ಕೊಂಬರೋಕ್ಕೆ ಟೈಮ್ ಬೇಕಾಗತ್ತೆ, ಬಜೆಟ್ ಬೇಕಾಗತ್ತೆ. ಹಾಗಾಗಿ ಈಗೇನು ಪ್ರೈವೇಟ್ ಬಸ್ಸಸ್ಗಳು ಏನು ಓಡಾಡ್ತಾ ಇದೆ, ಆ ಪ್ರೈವೇಟ್ ಬಸ್ಸಸ್ಗೆ KSRTC ಬಸ್ ಕೊಡೋಂಥ ಸಬ್ಸಿಡಿಯನ್ನು ಅವ್ರಿಗೆ ಕೊಡಿ, ಅದೆಲ್ಲ ಓಡಾಡೋಂಥ ಹೆಣ್ಮಕ್ಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವಕಾಶಗಳು ಸಿಕ್ಕಂಗಾಗತ್ತೆ. ಅವಾಗ ನಿಜವಾದ ನ್ಯಾಯ ಕೊಟ್ಟಾಗ ನಿಮ್ಮ ಘೋಷಣೆ ಕೇವಲ ಎಲ್ಲ ಒಂದು ಕಡೆಗೆ ಹೇಳ್ದಂಗೆ ಆಗಿರಬೇಕು, ನಮ್ಮ ಹತ್ರ ಇರೋ ವ್ಯವಸ್ಥೆ ಇಷ್ಟೇ ಅಪ್ಪ, ವೋಟ್ ಕೊಡೋಕ್ಕೆ ಎಲ್ಲರೂ ಬೇಕು. ಈ ಉದಾಹರಣೆಗೆ ಗ್ರಾಜ್ಯುಯೇಟ್ಸು, ಅವತ್ತೇನು ಹೇಳಿದ್ರಿ, ನಮ್ಮ ರಾಜ್ಯದ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗಳಿಗೆ ಎಲ್ಲರೂ ಕೂಡ ನಾನು ಅಕೌಂಟಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸಿಗೆ 1,500. ಈಗೇನು ಹೇಳ್ತಾ ಇದ್ದಾರೆ, 22-23 ಸಾಲಿನಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ 2 ವರ್ಷ. ಈಗ ಹೇಳ್ತಾರೆ ಅದು 24 ಮಂತ್ಸ್, 2 ವರ್ಷ ಮಾತ್ರ. ಯಾಕೆ ಈ ಕಂಡೀಷನ್ ಮೊದಲೇ ಹೇಳಲಿಲ್ಲ? ಹಾಗಾಗಿ ಒಳ್ಳೆಯದು ಕಾರ್ಯ, ಆದರೆ ನೀವೇನು ಹೇಳಿದ್ರಿ ಅದಕ್ಕೆ ತಪ್ಪದೆ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗ